ನಮಸ್ಕಾರ. ಈ ದಿನ ನಾವು ವೈದಿಕ ಸಂಸ್ಕೃತಿಯ ಬಗ್ಗೆ ಅಧ್ಯಯನ ಮಾಡೋಣ. ಈ ಹಿಂದೆ ನಾವು ವೈದಿಕ ಸಂಸ್ಕೃತಿಯಲ್ಲಿ ವೈದಿಕ ಸಾಹಿತ್ಯ, ಪೂರ್ವವೈದಿಕ ಸಂಸ್ಕೃತಿಯಲ್ಲಿ ಆರ್ಯರ ರಾಜಕೀಯ, ಸಾಮಾಜಿಕ, ಆರ್ಥಿಕ ಮತ್ತು ಧಾರ್ಮಿಕ ಜೀವನದ ಬಗ್ಗೆ ಚರ್ಚೆ ಮಾಡಿದ್ವಿ. ಹಾಗೆಯೇ ಉತ್ತರ ವೈದಿಕ ಸಂಸ್ಕೃತಿಯ ಆರ್ಯರ ರಾಜಕೀಯ ಜೀವನದ ಬಗ್ಗೆ ಕೂಡ ಹಿಂದಿನ ಕ್ಲಾಸಲ್ಲಿ ನಾವು ಚರ್ಚೆ ಮಾಡ್ತೀವಿ. ಈ ದಿನ ಮುಖ್ಯವಾಗಿ ಈ ಉತ್ತರ ವೈದಿಕ ಸಂಸ್ಕೃತಿಯ ಆರ್ಯರ ಸಾಮಾಜಿಕ ಜೀವನ, ಆರ್ಥಿಕ ಜೀವನ ಮತ್ತು ಧಾರ್ಮಿಕ ಜೀವನದ ಬಗ್ಗೆ ನಾವು ಇವತ್ತು ಚರ್ಚೆ ಮಾಡೋಣ. ವಿಶೇಷವಾಗಿ ಉತ್ತರ ವೈದಿಕ ಸಂಸ್ಕೃತಿಯಲ್ಲಿ ಅನೇಕ ಬದಲಾವಣೆಗಳನ್ನು ನಾವು ನೋಡ್ತಾ ಹೋಗ್ತೀವಿ. ಬೃಹತ್ ಸಾಮ್ರಾಜ್ಯಗಳು ತಲೆ ಎತ್ತಿರ್ತಕ್ಕಂಥದ್ದಿರ್ಬೋದು, ಕಬ್ಬಿಣದ ಆವಿಷ್ಕಾರ ಇರ್ಬೋದು, ಸಾಮಾಜಿಕ ಕಟ್ಟುಪಾಡುಗಳು, ಜಾತಿ ಪದ್ಧತಿ, ಸ್ತ್ರೀ ಅಸಮಾನತೆ, ಇವು ವ್ಯಾಪಕವಾಗಿ ಬೆಳ್ಕೊಂಡು ಬಂದಿರತಕ್ಕಂಥ ನೋಡ್ತಾ. ಇದರ ಜೊತೆಗೆ ಕೃಷಿ ಕ್ಷಿಪ್ರವಾಗಿ ಪ್ರಗತಿಯನ್ನು ಹೊಂದಿರತಕ್ಕಂಥ, ನಗರೀಕರಣ ಹಾಗೂ ಧಾರ್ಮಿಕ ಸಂಕೀರ್ಣತೆ, ಇವು ಉತ್ತರ ವೈದಿಕ ಸಂಸ್ಕೃತಿಯಲ್ಲಿ ಕಂಡುಬರ್ತಕ್ಕಂಥ ಕೆಲವೊಂದು ಬದಲಾವಣೆಗಳಂತೇಳಿ ನಾವು ನೋಡ್ತಾ ಹೋಗ್ತೀವಿ. ಇಂದಿನ ನಮ್ಮ ಸಾಮಾಜಿಕ ವ್ಯವಸ್ಥೆಯಲ್ಲಿ ಕಂಡುಬರ್ತಕ್ಕಂಥ, ಸಾಮಾಜಿಕ ಮತ್ತು ಧಾರ್ಮಿಕ ವ್ಯವಸ್ಥೆಯಲ್ಲಿ ಕಂಡುಬರ್ತಕ್ಕಂಥ ಎಲ್ಲ ಆಚರಣೆಗಳು, ನಂಬಿಕೆಗಳು, ಸಂಪ್ರದಾಯಗಳು ಈ ಉತ್ತರ ವೈದಿಕ ಸಂಸ್ಕೃತಿಯಲ್ಲಿ ಅವು ಮೊಳಕೆ ಹೊಡೆದಿರತಕ್ಕಂಥದ್ದನ್ನು ನಾವು ಮುಖ್ಯವಾಗಿ ನೋಡ್ತಾ ಹೋಗ್ತೀವಿ. ಈ ಹಿನ್ನೆಲೆಯಲ್ಲಿ ನಾವು ಆರ್ಯರ ಸಾಮಾಜಿಕ, ಆರ್ಥಿಕ ಮತ್ತು ಧಾರ್ಮಿಕ ಜೀವನವನ್ನು ನಾವಿಲ್ಲಿ ಮುಖ್ಯವಾಗಿ ನೋಡ್ತಾ ಹೋಗ್ತೀವಿ. ಮೊದಲನೇದಾಗಿ ದ ಸೋಷಿಯಲ್ ಕಂಡೀಷನ್ಸ್ ಇನ್ ಲೇಟರ್ ವೈದಿಕ್ ಏಜ್, ಉತ್ತರ ವೈದಿಕ ಸಂಸ್ಕೃತಿಯಲ್ಲಿ ಸಾಮಾಜಿಕ ಸ್ಥಿತಿಗತಿಗಳು ಹೇಗಿತ್ತು ಅನ್ನೋದ್ರ ಬಗ್ಗೆ ನಾವಿಲ್ಲಿ ಮುಖ್ಯವಾಗಿ ನೋಡ್ತಾ ಹೋಗ್ತೀವಿ. ಈ ಉತ್ತರ ವೈದಿಕ ಸಂಸ್ಕೃತಿಯಲ್ಲಿ ಅನೇಕ ಬದಲಾವಣೆಗಳು ಅವರ ಸಾಮಾಜಿಕ ಜೀವನದಲ್ಲಿ ಕಂಡು ಬಂದಿರತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ. ವಿಶೇಷವಾಗಿ ಸಾಮಾಜಿಕ ಕಟ್ಟುಪಾಡುಗಳಿರ್ಬೋದು, ಜಾತಿ ಪದ್ಧತಿ ಇರ್ಬೋದು, ಸಾಮಾಜಿಕ ಅಸಮಾನತೆ ಮತ್ತು ಮಹಿಳೆಯರ ಸ್ಥಾನಮಾನಗಳು ಸಾಕಷ್ಟು ಕುಸಿದಿರ್ತಕ್ಕಂಥದ್ದನ್ನು ನಾವು ಮುಖ್ಯವಾಗಿ ನೋಡ್ತಾ ಹೋಗ್ತೀವಿ. ವಿಶೇಷವಾಗಿ ಅಸಮಾನತೆ, ತಾರತಮ್ಯ ಮತ್ತು ಈ ಜಾತಿ ಪದ್ಧತಿಗಳು ಇಲ್ಲಿ ಮೊಳಕೆ ಹೊಡೆದಿರ್ತಕ್ಕಂಥದ್ದು ವಿಶೇಷವಾಗಿ ನಾವು ನೋಡ್ತಾ ಹೋಗ್ತೀವಿ. ಇದೊಂದು ಪೀರಿಯಡ್ ಆಫ್ ದಿ ಲೇಟರ್ ವೇದಿಕ್ ಪೀರಿಯಡ್. ದೇರ್ ಆರ್ ಮೆನಿ ಚೇಂಜಸ್ ಇನ್ ಸೋಷಿಯಲ್ ಲೈಫ್ ಆಫ್ ದಿ ಆರ್ಯನ್ಸ್ ಆರ್ ದ ಲೇಟರ್ ವೇದಿಕ್ ಏಜ್. ಎಸ್ಪೆಷಲಿ ಡ್ಯೂರಿಂಗ್ ದಿಸ್ ಪೀರಿಯಡ್ ದ ಸೋಷಿಯಲ್ ಬೈಂಡಿಂಗ್ಸ್, ಕ್ಯಾಸ್ಟ್ ಸಿಸ್ಟಮ್, ಸೋಷಿಯಲ್ ಇನ್ಈಕ್ವಾಲಿಟಿ, ದ ಸ್ಟೇಟಸ್ ಆಫ್ ವುಮನ್ ಆರ್ ದ ಪೊಸಿಷನ್ ಆಫ್ ವುಮನ್ ಆರ್ ಡಿಪ್ರೂವ್ಡ್. ಆಲ್ಮೋಸ್ಟ್ ದ ಸೋಷಿಯಲ್ ಬೈಂಡಿಂಗ್ಸ್ ಆರ್ ದ ಟ್ರೆಡಿಷನ್ಸ್, ಬಿಲೀಫ್ಸ್, ಕಸ್ಟಮ್ಸ್ ಆರ್ ಕೇಮ್ ಇನ್ ಟು ಪ್ರಾಮಿನೆನ್ಸ್ ಆರ್ ಕೇಮ್ ಇನ್ ಟು ಪ್ರಾಕ್ಟೀಸ್ ಡ್ಯೂರಿಂಗ್ ದಿಸ್ ಪೀರಿಯಡ್. ಎಸ್ಪೆಷಲಿ ದ ಮೋಸ್ಟ್ ಆಫ್ ದ ಸೋಷಿಯಲ್ ರಿಸ್ಟ್ರಿಕ್ಷನ್ಸ್ ಆರ್ ಸೋಷಿಯಲ್ ಇನ್ಈಕ್ವಾಲಿಟಿ, ಸೋಷಿಯಲ್ ಬೈಂಡಿಂಗ್ಸ್ ಆ್ಯಂಡ್ ಟ್ರೆಡಿಷನ್ಸ್, ಈವನ್ ದ ಕ್ಯಾಸ್ಟ್ ಸಿಸ್ಟಮ್ ಆಲ್ಸೋ ಸೀಟೆಡ್ ಇನ್ ದಿಸ್ ಲೇಟರ್ ವೇದಿಕ್ ಏಜ್. ವಿಶೇಷವಾಗಿ ಅವರ ಕೌಟುಂಬಿಕ ಮತ್ತು ಜೀವನ ಹೇಗಿತ್ತು ಅಂತ ನಾವು ನೋಡ್ತಾ, ಅಥವಾ ವೈವಾಹಿಕ ಜೀವನಗಳ ಬಗ್ಗೆ ನಾವು ನೋಡ್ತಾ ಹೋದರೆ ಪೆಟ್ರಾರ್ಕಿಕಲ್ ಜಾಯಿಂಟ್ ಫ್ಯಾಮಿಲಿ ಸಿಸ್ಟಮ್ ವಾಸ್ ಕಂಟಿನ್ಯೂಡ್. ಪಿತೃಪ್ರಧಾನವಾಗಿರ್ತಕ್ಕಂಥ ಒಂದು ಸಾಮಾಜಿಕ ಅವಿಭಕ್ತ ಕುಟುಂಬ ವ್ಯವಸ್ಥೆ ಈ ಸಂದರ್ಭದಲ್ಲಿ ಮುಂದುವರೆದಿರತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ. ಮಹಿಳೆಯ ಸ್ಥಿತಿಗತಿಗಳು ಸಂಪೂರ್ಣವಾಗಿ ಕುಸಿದಿರತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ. ದ ಪೊಸಿಷನ್ ಆಫ್ ವುಮನ್ ಹ್ಯಾಡ್ ಡಿಕ್ರೀಸ್ಡ್ ಆ್ಯಂಡ್ ಲೂಸಿಂಗ್ ಹರ್ ಮೈನ್ ರೋಲ್ ಇನ್ ರಿಲಿಜಿಯಸ್ ಆ್ಯಂಡ್ ಸೋಷಿಯಲ್ ಫೀಲ್ಡ್. ಈ ಹಿಂದೆ ಋಗ್ವೇದ ಕಾಲದಲ್ಲಿ ಸ್ತ್ರೀ ಪುರುಷರಿಗೆ ಸಮಾನ ಅವಕಾಶಗಳನ್ನು ನೀಡಲಾಗಿತ್ತು. ವಿಶೇಷವಾಗಿ ಸಭೆ ಸಮಾರಂಭಗಳಲ್ಲಿರ್ಬೋದು, ಧಾರ್ಮಿಕ ಆಚರಣೆಗಳಲ್ಲಿ ಮಹಿಳೆ ಕೂಡ ಸಮಾನವಾಗಿ ಪಾಲ್ಗೊಳ್ತಾ ಇದ್ಲು. ಆದರೆ ಉತ್ತರ ವೈದಿಕ ಸಂಸ್ಕೃತಿಯಲ್ಲಿ ಮಹಿಳೆಗೆ ನಿರ್ಬಂಧಗಳನ್ನು ಹೇರಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ವಿಶೇಷವಾಗಿ ಸಾಮಾಜಿಕ ಮತ್ತು ಧಾರ್ಮಿಕ ಕಾರ್ಯಗಳಲ್ಲಿ ಅವಳನ್ನು ಪಾಲ್ಗೊಳ್ಳದಂತೆ ನಿರ್ಬಂಧಿಸಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಶಿ ಕುಡ್ ನಾಟ್ ಪಾರ್ಟಿಸಿಪೇಟ್ ಇನ್ ಪೊಲಿಟಿಕಲ್ ಲೈಫ್, ರಾಜಕೀಯ ಜೀವನದಲ್ಲೂ ಕೂಡ ಅವಳು ಪ್ರವೇಶಿಸದಂತೆ ಅಥವಾ ಭಾಗವಹಿಸದಂತೆ ನಿರ್ಬಂಧಿಸಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ. ಹಾಗೆಯೇ ಪಿತ್ರಾರ್ಜಿತ ಆಸ್ತಿಯಲ್ಲಿ ಅವಳು ಹಕ್ಕನ್ನು ಕಳ್ಕೊಂಡಿರ್ತಕ್ಕಂಥದ್ದು ನೋಡ್ತಾ ಹೋಗ್ತೀವಿ. ಶಿ ಡಿಡ್ ನಾಟ್ ಇನ್ಹೆರಿಟ್ ದ ಆನ್ಸಿಸ್ಟ್ರಲ್ ಪ್ರಾಪರ್ಟಿ, ಆಸ್ತಿಯ ಹಕ್ಕನ್ನು ಕೂಡ ಕಳ್ಕೊಂಡಿರ್ತಕ್ಕಂಥ ನೋಡ್ತಾ ಹೋಗ್ತೀವಿ. ಪಾಲಿಂಡರಿ ಆ್ಯಂಡ್ ಪಾಲಿಗಮಿ ಆ್ಯಂಡ್ ವಿಡೋ ಸಿಸ್ಟಮ್ ವಾಸ್ ಪ್ರಾಕ್ಟೀಸ್ಡ್. ಬಹು ಪತಿತ್ವ, ಬಹು ಪತ್ನಿತ್ವ ಮತ್ತು ವಿಧವಾ ಪದ್ಧತಿಗಳು ಈ ಸಂದರ್ಭದಲ್ಲಿ
ವ್ಯಾಪಕವಾಗಿ ಆಚರಣೆಗೆ ಬಂದಿರತಕ್ಕಂಥದ್ದನ್ನು ನಾವು ನೋಡ್ತೇವೆ. ವುಮನ್ ವರ್ ರಿಸ್ಟ್ರಿಕ್ಟೆಡ್ ವಿತಿನ್ ದ ಫೋರ್ ವಾಲ್ಸ್. ಮಹಿಳೆಯನ್ನು ಒಂದು ಭೋಗದ ವಸ್ತುವನ್ನಾಗಿ ಪರಿಗಣಿಸಿ ನಾಲ್ಕು ಗೋಡೆಗಳಿಗೆ ಸೀಮಿತಗೊಳಿಸಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತೇವೆ. ಇದು ಈ ಉತ್ತರ ವೈದಿಕ ಸಂಸ್ಕೃತಿಯಲ್ಲಿ ಕಂಡುಬಂದಿರತಕ್ಕಂಥ ಒಂದು ಸಂಕೀರ್ಣವಾಗಿರ್ತಕ್ಕಂಥ ಒಂದು ಸಾಮಾಜಿಕ ವ್ಯವಸ್ಥೆ ಈ ಮಹಿಳೆಯ ವಿಷಯದಲ್ಲಿ ಇಲ್ಲಿ ಕಂಡುಬರ್ತಕ್ಕಂಥ ನಾವು ನೋಡ್ತಾ ಹೋಗ್ತೀವಿ. ಇನ್ನು ಅವರ ವೈವಾಹಿಕ ಜೀವನಕ್ಕೆ ಬಂದರೆ, ವೈವಾಹಿಕ ಜೀವನದಲ್ಲಿ ಈ ಆರ್ಯರು ಮತ್ತು ಅನಾರ್ಯರ ನಡುವಿನ ವರ್ಣಸಂಕರ ಅಥವಾ ವೈವಾಹಿಕ ಸಂಬಂಧಗಳು ಅಥವಾ ನಾಲ್ಕು ವರ್ಣಗಳಲ್ಲಿ ಉಂಟಾಗಿರತಕ್ಕಂಥ ಅಂತರ್ಜಾತಿ ವಿವಾಹಗಳು, ಅಂತರ್ವಿವಾಹಗಳು, ಇದು ಸಾಕಷ್ಟು ಜಾತಿಗಳ ಉಗಮಕ್ಕೆ ಕಾರಣ ಆಗ್ತಕ್ಕಂಥದ್ದು. ಜೊತೆಗೆ ವೈವಾಹಿಕದಲ್ಲಿ ವಿವಾಹ ಪದ್ಧತಿಯಲ್ಲಿ ಕೂಡ ಸಾಕಷ್ಟು ಬದಲಾವಣೆಗಳಾಗಿರ್ತಕ್ಕಂಥದ್ದು ನೋಡ್ತು. ಪೂರ್ವವೈದಿಕ ಸಂಸ್ಕೃತಿಯಲ್ಲಿ ವಯಸ್ಕರಾದ ನಂತರದಲ್ಲಿ ತಮಗೆ ಇಷ್ಟ ಬಂದ ವ್ಯಕ್ತಿಯನ್ನು ಆಯ್ಕೆ ಮಾಡಿಕೊಳ್ತಕ್ಕಂಥ ಸ್ವತಂತ್ರವನ್ನು ಸ್ತ್ರೀ ಪುರುಷರು ಇರುವರು ಕೂಡ ಹೊಂದಿದ್ದರು. ಬಟ್ ಇನ್ ಲೇಟರ್ ವೈದಿಕ್ ಪೀರಿಯಡ್ ದಟ್ ರೈಟ್ಸ್ ವಾಸ್ ರಿಸ್ಟ್ರಿಕ್ಟೆಡ್, ಅದನ್ನು ಮಿತಿಗೊಳಿಸಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಅಥವಾ ನಿರ್ಬಂಧಿಸಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಉತ್ತರ ವೈದಿಕ ಸಂಸ್ಕೃತಿಯಲ್ಲಿ ಎಂಟು ರೀತಿಯ ವಿವಾಹ ಪದ್ಧತಿಗಳು ರೂಢಿಗೆ ಬಂದಿರತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ. ವಿಶೇಷವಾಗಿ ಇದರಲ್ಲಿ ಬೇರೆ ಬೇರೆ ರೀತಿಯಲ್ಲಿ ವಿವಾಹ ಪದ್ಧತಿಗಳು ಆಚರಣೆಗೆ ಬಂದಿರತಕ್ಕಂಥದ್ದನ್ನು ನಾವಿಲ್ಲಿ ಮುಖ್ಯವಾಗಿ ನೋಡ್ತಾ ಹೋಗ್ತೀವಿ. ಡ್ಯೂ ಟು ದಿ ಮಿಕ್ಸಿಂಗ್ ಆಫ್ ಆರ್ಯನ್ಸ್ ಆ್ಯಂಡ್ ನಾನ್ ಆರ್ಯನ್ಸ್ ದೇರ್ ಆರ್ ಮೆನಿ ಕ್ಯಾಸ್ಟ್ಸ್ ಆರ್ ಬಾರ್ನ್. ಆರ್ಯರ ಮತ್ತು ಅನಾರ್ಯರ ನಡುವಿನ ಸಮ್ಮಿಶ್ರಣ ಇರ್ಬೋದು, ಸಂಕರಣ ಇರ್ಬೋದು, ಅಥವಾ ನಾಲ್ಕು ವರ್ಣಗಳಲ್ಲಿ ಉಂಟಾಗಿರತಕ್ಕಂಥ ವರ್ಣಸಂಕರ ಈ ಜಾತಿಗಳ ಉಗಮಕ್ಕೆ ಕಾರಣವಾಗಿ ಅನೇಕ ಜಾತಿಗಳು ಹುಟ್ಟಿಕೊಂಡಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಪೂರ್ವವೈದಿಕ ಸಂಸ್ಕೃತಿಯಲ್ಲಿ ವ್ಯಕ್ತಿಯ ಸ್ಥಾನಮಾನಗಳು ಅವನ ಅರ್ಹತೆಯ ಆಧಾರದ ಮೇಲೆ ನಿರ್ಧಾರವಾಗಿದ್ದರೆ ಡಿವಿಷನ್ ಆಫ್ ಲೇಬರ್ ಅಂತ ಹೇಳ್ತೀವಿ ನಾವು. ಬಟ್ ಇನ್ ಲೇಟರ್ ವೈದಿಕ್ ಪೀರಿಯಡ್ ದ ಪೊಸಿಷನ್ ಆಫ್ ಮ್ಯಾನ್ ಡಿಸೈಡ್ಸ್ ಆನ್ ಹಿಸ್ ಬರ್ತ್ ಆರ್ ದ ಸ್ಟೇಟಸ್ ಆಫ್ ದಿ ಮ್ಯಾನ್ ವಾಸ್ ಡಿಸೈಡೆಡ್ ಆನ್ ದಿ ಬೇಸಿಸ್ ಆಫ್ ಹಿಸ್ ಬರ್ತ್. ಅವನ ಜನ್ಮದ ಆಧಾರದ ಮೇಲೆ ಅವನ ಸ್ಥಾನಮಾನಗಳನ್ನು ಅರ್ಹತೆಗಳನ್ನು ನಿರ್ಧರಿಸ್ತಕ್ಕಂಥ ಜಾತಿ ಪದ್ಧತಿ ಉತ್ತರ ವೈದಿಕ ಸಂಸ್ಕೃತಿಯಲ್ಲಿ ಬೆಳೆದುಕೊಂಡು ಬಂದಿರತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ. ಕ್ಯಾಸ್ಟ್ ಸಿಸ್ಟಮ್ ಬಿಕಮ್ ರಿಜಿಡ್. ಒಂದು ಕಡೆ ವರ್ಣಸಂಕರ, ಇನ್ನೊಂದು ಕಡೆ ಅನೇಕ ವೃತ್ತಿಗಳು ಹುಟ್ಟಿಕೊಂಡಂತೆ ಈ ಜಾತಿ ಪದ್ಧತಿ ಹೆಚ್ಚು ಸಂಕೀರ್ಣಗೊಂಡಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ. ದ ಹೋಲ್ ಸೊಸೈಟಿ ವಾಸ್ ಬೇಸ್ಡ್ ಆನ್ ವರ್ಣ ಆ್ಯಂಡ್ ಕ್ಯಾಸ್ಟ್ ಸಿಸ್ಟಮ್. ಇಡೀ ಒಂದು ಸಾಮಾಜಿಕ ವ್ಯವಸ್ಥೆ ಈ ವರ್ಣ ಪದ್ಧತಿ ಮತ್ತು ಜಾತಿ ಪದ್ಧತಿಯ ಆಧಾರದ ಮೇಲೆ ರೂಪಿತವಾಗಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಈ ನಾಲ್ಕು ವರ್ಣಗಳು, ಮೇಲಿನ ಮೂರು ವರ್ಣಗಳಿಗೆ ಕೆಲವೊಂದು ಸವಲತ್ತುಗಳು ದೊರೆತಿದ್ದರೆ ಶೂದ್ರರನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸಿರ್ತಕ್ಕಂಥ, ಶೋಷಣೆ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ. ದ ಕ್ಷತ್ರಿಯಸ್ ಗೇನ್ಡ್ ಪೊಸಿಷನ್ ಆಫ್ ಸುಪ್ರಮಸಿ. ಈ ಸಾಮಾಜಿಕ ವ್ಯವಸ್ಥೆಯಲ್ಲಿ ಕ್ಷತ್ರಿಯರು ಅಧಿಕಾರವನ್ನು ಹೊಂದುವುದರ ಮೂಲಕ, ಉನ್ನತ ಸ್ಥಾನಮಾನಗಳನ್ನು ಪಡೆಯುವುದರ ಮೂಲಕ ಸಾಮಾಜಿಕ ವ್ಯವಸ್ಥೆಯ ಮೇಲೆ ನಿಯಂತ್ರಣವನ್ನು ಸಾಧಿಸಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ. ಋಗ್ವೇದದಲ್ಲಿ ಪುರೋಹಿತ ವರ್ಗ ನೆಲುಗೈಯನ್ನು ಸಾಧಿಸಿದರೆ, ಉತ್ತರ ವೈದಿಕ ಸಂಸ್ಕೃತಿಯಲ್ಲಿ ಬೃಹತ್ ಸಾಮ್ರಾಜ್ಯಗಳನ್ನು ಸ್ಥಾಪಿಸಿರ್ತಕ್ಕಂಥ ರಾಜ ಮಹಾರಾಜರುಗಳು ನಿಯಂತ್ರಣವನ್ನು ಸಾಧಿಸಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ. ಇದರ ಜೊತೆಗೆ ಅನೇಕ ಸಾಮಾಜಿಕ ಕಟ್ಟುಪಾಡುಗಳು, ಆಚರಣೆಗಳು, ಸಂಪ್ರದಾಯಗಳು ಉತ್ತರ ವೈದಿಕ ಸಂಸ್ಕೃತಿಯಲ್ಲಿ ಆಚರಣೆಗೆ ಬಂದಿರತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಅವುಗಳಲ್ಲಿ ಮುಖ್ಯವಾಗಿ ಆಶ್ರಮ ಪದ್ಧತಿ ಅಥವಾ ಆಶ್ರಮಗಳು ಅಂತೇಳಿ ನಾವು ಹೇಳ್ತಾ ಹೋಗ್ತೀವಿ. ಆಶ್ರಮಸ್ ಮೀನ್ಸ್ ದ ಲೈಫ್ ಆಫ್ ಮ್ಯಾನ್ ವಾಸ್ ಡಿವೈಡೆಡ್ ಇಂಟು ಫೋರ್ ಸ್ಟೇಜಸ್ ಆರ್ ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ ಆ್ಯಂಡ್ ಸನ್ಯಾಸ. ಹಿಂದೂ ಧರ್ಮದಲ್ಲಿ ಇಡೀ ವ್ಯಕ್ತಿಯ ಜೀವನವನ್ನು ನಾಲ್ಕು ಭಾಗಗಳಾಗಿ ವಿಂಗಡಿಸಿ ಈ ಮೊದಲ 20-25 ವರ್ಷಗಳ ಕಾಲವನ್ನು ಬ್ರಹ್ಮಚರ್ಯವೆಂದು, ಆನಂತರ 25-50 ವರ್ಷಗಳ ಕಾಲ ಗೃಹಸ್ಥ ಆಶ್ರಮ, ನಂತರದಲ್ಲಿ ವಾನಪ್ರಸ್ಥ 75 ನಂತರದಲ್ಲಿ ಸನ್ಯಾಸ ಸ್ವೀಕಾರ. ಈ ರೀತಿ ಇಡೀ ಜೀವನವನ್ನು ನಾಲ್ಕು ಭಾಗಗಳಾಗಿ ವಿಂಗಡಿಸಿ ಕೆಲವೊಂದು ಆಚರಣೆಗಳಿಗೆ ತನ್ನನ್ನು ಒಳಪಡಿಸ್ಕೊಂಡಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಅಥವಾ ಕಟ್ಟುಪಾಡುಗಳಿಗೆ ಒಳಪಡಿಸ್ಕೊಂಡಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ರ ಜೊತೆಗೆ ಈ ಉಪನಯನ ಕೂಡ ಒಂದು ಸಂಪ್ರದಾಯ ಅಥವಾ ಆಚರಣೆಯಾಗಿ ಜೀವನದ ಒಂದು ಅವಿಭಾಜ್ಯ ಅಂಗವಾಗಿ ಮೇಲ್ವರ್ಗಗಳಲ್ಲಿ, ಮೇಲ್ವರ್ಣಗಳಲ್ಲಿ ಆಚರಣೆಗೆ ಬಂದಿರತಕ್ಕಂಥದ್ದನ್ನು ನೋಡ್ತಾ ಹೋಗ್ತೀವಿ. ಸಾಮಾನ್ಯವಾಗಿ ಗಂಡು ಮಗು ವಿದ್ಯಾಭ್ಯಾಸವನ್ನು ಪ್ರಾರಂಭಿಸಬೇಕಾದರೆ ಈ ಉಪನಯನ ಎಂಬ
ಆಚರಣೆಯ ಮೂಲಕ ಅಥವಾ ಧಾರ್ಮಿಕ ಆಚರಣೆಯ ಮೂಲಕ ಆರಂಭವಾಗ್ತಕ್ಕಂಥದ್ದನ್ನು ನಾವು ನೋಡ್ತೇವೆ. ಸಾಮಾನ್ಯ 7ನೇ ವರ್ಷದಲ್ಲಿ ಇದನ್ನು ಪ್ರಾರಂಭಿಸ್ತಕ್ಕಂಥದ್ದನ್ನು ನಾವು ನೋಡ್ತೇವೆ. ವಾಸ್ ಪರ್ಫಾರ್ಮ್ಡ್ ಇನ್ ಅಪ್ಪರ್ 3 ವರ್ಣಾಸ್, ಮೇಲಿನ 3 ವರ್ಣಗಳು ಬ್ರಾಹ್ಮಣ ಕ್ಷತ್ರಿಯ ಮತ್ತು ವೈಶ್ಯರಲ್ಲಿ ಈ ಉಪನಯನ ಪದ್ಧತಿಯನ್ನು ಆಚರಣೆ ತಂದಿರತಕ್ಕಂಥದ್ದು. ವಿಶೇಷವಾಗಿದು ಗಂಡು ಮಕ್ಕಳಿಗೆ ಸೀಮಿತವಾಗಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ. ಈ ಉಪನಯನದ ಮೂಲಕ ಅವರು ದ್ವಿಜ ಎಂದು ಪರಿಗಣಿಸ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಟ್ವೈಸ್ ಬಾರ್ನ್, ತಂದೆಯಿಂದ ದೇಹವನ್ನು ಪಡ್ಕೊಂಡಿದ್ದರೆ ಗುರುವಿನಿಂದ ಜ್ಞಾನವನ್ನು ಪಡ್ಕೊಳ್ತಕ್ಕಂಥದ್ದು. ಹಾಗಾಗಿ ಇದನ್ನು ದ್ವಿಜ ಅಂತೇಳಿ ಅವ್ರನ್ನ ಕರಿತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಹಾಗೆಯೇ ಪುರುಷಾರ್ಥಾಸ್, ಆಧ್ಯಾತ್ಮಿಕ ಹಿನ್ನೆಲೆಯಲ್ಲಿ ಋಷಿಮುನಿಗಳು ಇವುಗಳನ್ನು ರೂಪಿಸುವುದರ ಮೂಲಕ ವ್ಯಕ್ತಿಯ ಜೀವನದಲ್ಲಿ ಒಳ್ಳೆಯ ನಡವಳಿಕೆಗಳನ್ನು, ಒಳ್ಳೆಯ ಜೀವನ ಮಾರ್ಗವನ್ನು ಕಂಡುಕೊಳ್ತಕ್ಕಂಥ ಕೆಲವೊಂದು ಆದರ್ಶಮಯವಾಗಿರ್ತಕ್ಕಂಥ ವಿಚಾರಗಳನ್ನು, ಆಚರಣೆಗಳನ್ನು ಕೂಡ ತನ್ನ ಬದುಕಿನಲ್ಲಿ ರೂಪಿಸ್ಕೊಂಡಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಅವುಗಳನ್ನು ಪುರುಷಾರ್ಥಾಸ್ ಅಂತೇಳಿ ಕರಿತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಪುರುಷಾರ್ಥಾಸ್ ಮೀನ್ಸ್ ದ ಗೋಲ್ಸ್ ಆಫ್ ಲೈಫ್, ಎಸ್ಪೆಷಲಿ ಇನ್ ವೇದಿಕ್ ಪೀರಿಯಡ್ ಆರ್ಯನ್ಸ್ ಹೂ ಹ್ಯಾಡ್ ದೇರ್ ಓನ್ ಗೋಲ್ಸ್ ಆರ್ ಏಮ್ ಆಫ್ ಲೈಫ್, ದಟ್ ಈಸ್ ದಿ ಪುರುಷಾರ್ಥಾಸ್. ದೇ ಆರ್ ಧರ್ಮ, ಅರ್ಥ, ಕಾಮ ಆ್ಯಂಡ್ ಮೋಕ್ಷ. ದ ಹೋಲ್ ಲೈಫ್ ಆಫ್ ದ ಹ್ಯೂಮನ್ ಬೀಯಿಂಗ್ಸ್ ದೇ ಶುಡ್ ಫಾಲೋ ದೀಸ್ 4 ಪ್ರಿನ್ಸಿಪಲ್ಸ್ ಆರ್ 4 ಗೋಲ್ಸ್. ಒನ್ ಈಸ್ ಟು ಲೀಡ್ ಹಿಸ್ ಲೈಫ್ ಇನ್ ಎ ರೈಟ್ ವೇ, ಧರ್ಮ. ಆ್ಯಂಡ್ ಒನ್ ಹೂ ಅರ್ನ್ ಇನ್ ಎ ರೈಟ್ ಅರ್ನ್ ದ ವೆಲ್ತ್ ಇನ್ ರೈಟ್ ವೇ. ದ ನೆಕ್ಸ್ಟ್ ಒನ್ ಕಾಮ, ಇದು ದಟ್ಸ್ ಆಲ್ಸೋ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಏಮ್ ಆರ್ ಗೋಲ್ ಆಫ್ ದಿ ಹ್ಯೂಮನ್ ಬೀಯಿಂಗ್ಸ್ ಟು ಕಂಟಿನ್ಯೂಡ್ ಹಿಸ್ ಹೆರಿಡಿಟಿ ಆರ್ ಇನ್ಹೆರೆಂಟ್. ಮೋಕ್ಷ, ದಟ್ ಈಸ್ ದ ಅಲ್ಟಿಮೇಟ್ ಗೋಲ್ ಆಫ್ ದ ಹ್ಯೂಮನ್ ಬೀಯಿಂಗ್ಸ್, ಒನ್ ಹೂ ಅಟೈನ್ ದ ಸಾಲ್ವೇಷನ್, ದಟ್ ಈಸ್ ಮೋಕ್ಷ. ದೀಸ್ ಆರ್ ದಿ 4 ಏಮ್ಸ್ ಆರ್ ಗೋಲ್ಸ್ ಆರ್ ದ ಅಲ್ಟಿಮೇಟ್ ಅಚೀವ್ಮೆಂಟ್ ಆಫ್ ದಿ ಹ್ಯೂಮನ್ ಬೀಯಿಂಗ್ಸ್, ಎಸ್ಪೆಷಲಿ ಡ್ಯೂರಿಂಗ್ ದಿ ಪೀರಿಯಡ್ ಆಫ್ ದಿ ಲೇಟರ್ ವೇದಿಕ್ ಏಜ್. ಪುರುಷಾರ್ಥಾಸ್ ಅಂದರೆ ಜೀವನದ 4 ಗುರಿಗಳು ಅಥವಾ ಉದ್ದೇಶಗಳು, ಬದುಕಿನಲ್ಲಿ ಅನುಸರಿಸಬೇಕಾಗಿರುವಂಥ ಮಾರ್ಗಗಳನ್ನು ಇದರಲ್ಲಿ ಹೇಳ್ತಕ್ಕಂಥದ್ದು. ಧರ್ಮ ಅಂದರೆ ಸರಿಯಾದ ಮಾರ್ಗ ನಡೀತಕ್ಕಂಥದ್ದು. ಅರ್ಥ, ಸರಿಯಾದ ಮಾರ್ಗದಲ್ಲಿ ಸಂಪಾದನೆ ಮಾಡ್ತಕ್ಕಂಥದ್ದು. ಕಾಮ, ಸರಿಯಾದ ಮಾರ್ಗದಲ್ಲಿ ನ್ಯಾಯಯುತವಾಗಿ ತನ್ನ ವಂಶವನ್ನು ಮುಂದುವರಿಸ್ತಕ್ಕಂಥದ್ದು. ಹಾಗೆಯೇ ಮೋಕ್ಷ, ಜೀವನದ ಅಂತಿಮ ಗುರಿ ಏನಂದರೆ ಮೋಕ್ಷ ಸಾಧನೆ, ಈ ಎಲ್ಲ ಬಂಧನಗಳಿಂದ ಮುಕ್ತವಾಗಿ ಸ್ವರ್ಗ ಪ್ರಾಪ್ತಿಯನ್ನು ಪಡಿತಕ್ಕಂಥ ಮೋಕ್ಷ ಸಾಧನೆಯ ಮಾರ್ಗವನ್ನು ಈ ಪುರುಷಾರ್ಥದಲ್ಲಿ ವಿಶ್ಲೇಷಣೆ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ. ನೆಕ್ಸ್ಟು ಆರ್ಥಿಕ ಜೀವನ. ಉತ್ತರ ವೈದಿಕ ಸಂಸ್ಕೃತಿಯ ಆರ್ಥಿಕ ವ್ಯವಸ್ಥೆಯಲ್ಲಿ ಅನೇಕ ಬದಲಾವಣೆಗಳನ್ನು ನಾವು ನೋಡ್ತಾ ಹೋಗ್ತೀವಿ. ಒಂದು ಕಡೆ ಕಬ್ಬಿಣದ ಆವಿಷ್ಕಾರ ಇರ್ಬೋದು, ನಗರೀಕರಣ ಇರ್ಬೋದು, ಕೃಷಿ ಬೆಳವಣಿಗೆ ಇರ್ಬೋದು, ಇವೆಲ್ಲವೂ ಕೂಡ ಅವರ ಆರ್ಥಿಕ ವ್ಯವಸ್ಥೆಯಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ತಂದಿರತಕ್ಕಂಥದ್ದನ್ನು ನಾವು ನೋಡ್ತೀವಿ. ಡ್ಯೂ ಟು ದಿ ಫರ್ಟೈಲ್ ವಾಸ್ಟ್ ಗ್ಯಾಂಜೆಟಿಕ್ ಪ್ಲೈನ್ ವಿಚ್ ಮೇಡ್ ಅಗ್ರಿಕಲ್ಚರ್ ವಾಸ್ ದರ್ ಮೇನ್ ಆಕ್ಯುಪೇಷನ್. ಆರ್ಯರು ಸಿಂಧು ಬಯಲಿನಿಂದ ವಿಶಾಲವಾದ ಗಂಗಾ ಬಯಲಿನತ್ತ ವಲಸೆ ಬಂದ ನಂತರದಲ್ಲಿ ಫಲವತ್ತಾಗಿರತಕ್ಕಂಥ ಬಯಲು ಪ್ರದೇಶ ಅವರಿಗೆ ಲಭ್ಯವಾಗಿದ್ದರಿಂದ, ಜೊತೆಗೆ ಆ ಪ್ರದೇಶದಲ್ಲಿರ್ತಕ್ಕಂಥ ಅನಾರ್ಯರು ಅವರಿಗೆ ಕಾರ್ಮಿಕರಾಗಿ ಲಭ್ಯವಾಗಿದ್ದರಿಂದ, ಸಹಜವಾಗಿ ಆರ್ಯರು ಭೂಮಿಯ ಮೇಲೆ ಒಡೆತನವನ್ನು ಸ್ಥಾಪಿಸಿ ಕೃಷಿ ಚಟುವಟಿಕೆಗಳನ್ನು ವ್ಯಾಪಕವಾಗಿ ಆರಂಭಿಸಿರ್ತಕ್ಕಂಥದ್ದನ್ನು ನಾವು ಮುಖ್ಯವಾಗಿ ನೋಡ್ತೇವೆ. ಇದಕ್ಕೆ ಸಹಾಯಕವಾಗಿ ಕಬ್ಬಿಣದ ಆವಿಷ್ಕಾರ, ಅನೇಕ ಆಯುಧಗಳು, ನೇಗಿಲಿರ್ಬೋದು, ಕುಳ ಇರ್ಬೋದು, ಇನ್ನಿತರೆ ಕೃಷಿ ಉಪಕರಣಗಳ ತಯಾರಿಕೆಗೆ ಕಬ್ಬಿಣದ ಲೋಹ ದೊರೆತಿದ್ದರಿಂದ ಸಹಜವಾಗಿ ಕೃಷಿ ವ್ಯಾಪಕವಾಗಿ ವಿಸ್ತರಿಸಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ. ದೇ ಗ್ರೀವ್ ರೈಸ್, ಬಾರ್ಲಿ, ವೀಟ್, ಆಯಿಲ್ ಸೀಡ್ಸ್, ಬೀನ್ಸ್, ಕಾಟನ್ ಆ್ಯಂಡ್ ಎಕ್ಸೆಟ್ರಾ, ಸೀಸಮ್ ಆ್ಯಂಡ್ ಎಕ್ಸೆಟ್ರಾ, ಬೇರೆ ಬೇರೆ ಬೆಳೆಗಳನ್ನು ಅವರು ಬೆಳೀತಾ ಇದ್ರು ಅಂತೇಳಿ ನಾವು ನೋಡ್ತೀವಿ. ಭತ್ತ, ಬಾರ್ಲಿ, ಗೋಧಿ, ಜೊತೆಗೆ ತಲೆ ಬೀಜಗಳು, ಎಣ್ಣೆ ಬೀಜಗಳು, ಅದರ ಜೊತೆಗೆ ಕಾಟನ್, ಹಾಗೆಯೇ ಬೀನ್ಸ್, ಇನ್ನಿತರೆ ವಸ್ತುಗಳನ್ನು ಅವರು ಕೂಡ ಬೆಳೀತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಆಮೇಲೆ ಹಿಂದೆ ಪಶುಪಾಲನೆಯವರ ಮೂಲ ವೃತ್ತಿಯಾಗಿರ್ತಕ್ಕಂಥದ್ದು ಹೈನುಗಾರಿಕೆಗಷ್ಟೇ ಇರ್ತಕ್ಕಂಥದ್ದು. ಆದರೆ ಈ ಸಂದರ್ಭದಲ್ಲಿ ಹೈನುಗಾರಿಕೆಯ ಜೊತೆ ಜೊತೆಗೇನೆ ಕೃಷಿಯ ಬೇಸಾಯಕ್ಕೆ ಅನುಕೂಲವಾಗುವಂತೆ ದನಕರುಗಳನ್ನು ಸಾಕಲಿಕ್ಕೆ ಪ್ರಾರಂಭ, ಒಂದು ಕಡೆ ಹೈನುಗಾರಿಕೆ, ಇನ್ನೊಂದು ಕಡೆ ಕೃಷಿಗಾಗಿ ಕೂಡ ದನ ಪಶುಪಾಲನೆ ಮಾಡ್ತಕ್ಕಂಥದ್ದು. ಜೊತೆಗೆ
ಈ ಸಗಣಿ ಮುಂತಾದ ವಸ್ತುಗಳನ್ನು ವ್ಯವಸಾಯದಲ್ಲಿ ಬಳಕೆ ಮಾಡಿಕೊಳ್ಳಿಕ್ಕೆ ಪ್ರಾರಂಭಿಸಿರ್ತಕ್ಕಂಥದ್ದನ್ನು ನಾವಿಲ್ಲಿ ಮುಖ್ಯವಾಗಿ ನೋಡ್ತಾ ಹೋಗ್ತೀವಿ. ಎಸ್ಪೆಷಲಿ ದ ಡೊಮೆಸ್ಟಿಕೇಷನ್ ಆಫ್ ಅನಿಮಲ್ ಫಾರ್ ಅಗ್ರಿಕಲ್ಚರಲ್ ಪರ್ಪಸ್ ಈವನ್ ಡ್ಯೂರಿಂಗ್ ದ ಪೀರಿಯಡ್ ಆಫ್ ದಿ ಅರ್ಲಿ ವೇದಿಕ್ ದ ಡೊಮೆಸ್ಟಿಕೇಷನ್ ಆಫ್ ಅನಿಮಲ್ ಆರ್ ಕ್ಯಾಟಲ್ ರೇರಿಂಗ್ ಓನ್ಲಿ ಫಾರ್ ದಿ ಪರ್ಪಸ್ ಆಫ್ ಡೈರಿ ಆರ್ ಮಿಲ್ಕ್ ಪ್ರೊಡಕ್ಷನ್ಸ್ ಯೂಸ್ ಆಫ್ ಮಿಲ್ಕ್ ಪ್ರೊಡಕ್ಷನ್ ಬಟ್ ಇನ್ ಲೇಟರ್ ವೇದಿಕ್ ಪೀರಿಯಡ್ ದೇರ್ ಮೇನ್ ಇಂಟೆನ್ಷನ್ ವಾಸ್ ಫಾರ್ ದಿ ಅಗ್ರಿಕಲ್ಚರಲ್ ಪರ್ಪಸ್ ದೇ ಹ್ಯಾವ್ ಟು ಡೊಮೆಸ್ಟಿಕೇಟೆಡ್ ಅನಿಮಲ್ಸ್ cow, buffalo and others. That is the main changes or the development of the later Vedic age. Even the cow dung also used as a manure for the agriculture. These are the certain developments during this period. The large number of occupations like pottery makers, weavers, washermen, carpenters, blacksmiths, goldsmiths and etc. were created. ವಿಶೇಷವಾಗಿ ಉತ್ತರ ವೈದಿಕ ಸಂಸ್ಕೃತಿಯಲ್ಲಿ ಕೃಷಿ ಬೆಳೆದಂತೆ ಬೃಹತ್ ಸಾಮ್ರಾಜ್ಯಗಳು ತಲೆ ಎತ್ತಿದಂತೆ ನಗರೀಕರಣವಾದಂತೆ ನೂರಾರು ವೃತ್ತಿಗಳು ನೂರಾರು ಉದ್ಯಮಗಳು ಈ ಸಂದರ್ಭದಲ್ಲಿ ಸ್ಥಾಪನೆಯಾಗಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ. ಅವರ ಅವಶ್ಯಕತೆಗೆ ಅನುಗುಣವಾಗಿ ಅನೇಕ ವೃತ್ತಿಗಳು ಇಲ್ಲಿ ಬೆಳೆದುಕೊಂಡು ಬಂದಿರತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಗ್ರೋತ್ ಆಫ್ ಅರ್ಬನೈಸೇಷನ್ ಇನ್ನೊಂದು ಪ್ರಮುಖವಾದ ಬೆಳವಣಿಗೆ ಅಂದರೆ ನಗರೀಕರಣ. ಹರಪ್ಪ ನಾಗರಿಕತೆಯ ನಂತರದಲ್ಲಿ ಎರಡನೇ ನಗರೀಕರಣವನ್ನು ನಾವು ಉತ್ತರ ವೈದಿಕ ಸಂಸ್ಕೃತಿಯಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಗಂಗಾನದಿ ಬಯಲಿನಲ್ಲಿ ಅನೇಕ ನಗರಗಳು ಈ ಸಂದರ್ಭದಲ್ಲಿ ತಲೆ ಎತ್ತಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಕಾಂಪಿಲ್ಯ, ಸಂಧಿವತ್, ಕೌಶಾಂಬಿ, ಕಾಶಿ, ಹಸ್ತಿನಾಪುರ ಮುಂತಾದ ನಗರಗಳು ಇಲ್ಲಿ ಕಾಶಿ ಮುಂತಾದವುಗಳು ಅಭಿವೃದ್ಧಿ ಹೊಂದಿರತಕ್ಕಂಥದ್ದನ್ನು ಗಂಗಾ ಮತ್ತು ಯಮುನಾ ನದಿಯ ಬಯಲಿನಲ್ಲಿ ತಲೆ ಎತ್ತಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ. ಅದರ ಜೊತೆಗೆ ವ್ಯಾಪಾರ ಮತ್ತು ವಾಣಿಜ್ಯ ಚಟುವಟಿಕೆಗಳು ಕೂಡ ಅಭಿವೃದ್ಧಿ ಹೊಂದಿರತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ. ವ್ಯಾಪಾರಿಗಳು ತಮ್ಮ ಆಸಕ್ತಿಯನ್ನು ತಮ್ಮ ವ್ಯಾಪಾರದ ರಹಸ್ಯಗಳನ್ನು ವ್ಯಾಪಾರದ ಕೌಶಲ್ಯಗಳನ್ನು ರಕ್ಷಿಸಿಕೊಳ್ಳುವ ಸಲುವಾಗಿ ತಮ್ಮದೇ ಆದ ವೃತ್ತಿ ಸಂಘಗಳನ್ನು ಸ್ಥಾಪನೆ ಮಾಡಿಕೊಂಡಿರ್ತಕ್ಕಂಥದ್ದನ್ನು ನೋಡ್ತಾ ಹೋಗ್ತೀವಿ. ಅವುಗಳನ್ನು ಗಿಲ್ಡ್ಸ್ ಅಂತೇಳಿ ಕರೀತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಅದರ ಜೊತೆಗೆ ನಾಣ್ಯ ಕೂಡ ಚಲಾವಣೆ ಪ್ರಾರಂಭವಾಯಿತು. ಪೂರ್ವ ವೈದಿಕ ಸಂಸ್ಕೃತಿಯಲ್ಲಿ ವಸ್ತು ವಿನಿಮಯ ಅಥವಾ ಸಾಟಿ ಪದ್ಧತಿಯ ಮೂಲಕ ವ್ಯಾಪಾರಗಳು ನಡೆದರೆ ಉತ್ತರ ವೈದಿಕ ಸಂಸ್ಕೃತಿಯಲ್ಲಿ ಈ ವ್ಯಾಪಾರದ ಮಾಧ್ಯಮವಾಗಿ ನಾಣ್ಯಗಳನ್ನು ಅಥವಾ ಹಣವನ್ನು ಬಳಕೆ ಮಾಡಲು ಆರಂಭಿಸಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ನಿಷ್ಕ, ಶತಮಾನ, ಕೃಷ್ಣಾಲ ಹೀಗೆ ಬೇರೆ ಬೇರೆ ಹೆಸರುಗಳಿಂದ ಅವುಗಳನ್ನು ಉಲ್ಲೇಖಿಸಿರ್ತಕ್ಕಂಥದ್ದನ್ನು ನಾವು ಮುಖ್ಯವಾಗಿ ನೋಡ್ತೀವಿ. ಇದರ ಜೊತೆಗೆ ವ್ಯಾಪಾರ ಮತ್ತು ವಾಣಿಜ್ಯ ಚಟುವಟಿಕೆಗಳಲ್ಲಿ ಪಾಣಿನಿಗಳು ಪ್ರಾಬಲ್ಯವನ್ನು ಸಾಧಿಸಿರ್ತಕ್ಕಂಥದ್ದು ಪಾಣಿನಿಗಳೆಂಬ ಒಂದು ವ್ಯಾಪಾರಿ ವರ್ಗ ಸೃಷ್ಟಿಯಾಗಿರ್ತಕ್ಕಂಥದ್ದನ್ನು ನಾವು ಮುಖ್ಯವಾಗಿ ನೋಡ್ತಾ ಹೋಗ್ತೀವಿ. ಜೊತೆಗೆ ವ್ಯಾಪಾರದಲ್ಲಿ ಆಂತರಿಕ ಮತ್ತು ವಿದೇಶಿ ವ್ಯಾಪಾರಗಳು ಸಮುದ್ರ ವ್ಯವಹಾರಗಳು ಕೂಡ ಇಲ್ಲಿ ಸರ್ವೇ ಸಾಮಾನ್ಯವಾಗಿರತಕ್ಕಂಥದ್ದನ್ನು ನಾವು ಮುಖ್ಯವಾಗಿ ಗುರುತಿಸ್ತೀವಿ. ನೆಕ್ಸ್ಟ್ ವಿ ಶಾಲ್ ಡಿಸ್ಕಸ್ ಅಬೌಟ್ ರಿಲಿಜಿಯಸ್ ಲೈಫ್ ಅವರ ಸಾಮಾಜಿಕ ಜೀವನದ ಬಗ್ಗೆ ಧಾರ್ಮಿಕ ಜೀವನದ ಬಗ್ಗೆ ನಾವು ನೋಡ್ತಾ ಹೋಗ್ತೀವಿ. ವಿಶೇಷವಾಗಿ ಪೂರ್ವ ವೈದಿಕ ಸಂಸ್ಕೃತಿ ಮತ್ತು ಉತ್ತರ ವೈದಿಕ ಸಂಸ್ಕೃತಿಯ ಅವರ ಧಾರ್ಮಿಕ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ನಾವು ನೋಡ್ತಾ ಹೋಗ್ತೀವಿ. ಧರ್ಮದಲ್ಲಿ ಬದಲಾವಣೆಯಾಗಿರ್ತಕ್ಕಂಥ ನಿಸರ್ಗ ಆರಾಧಕರಾಗಿರ್ತಕ್ಕಂಥ ಆರ್ಯರು ಮೂರ್ತ ಸ್ವರೂಪವನ್ನು ದೇವತೆಗಳಿಗೆ ನೀಡಲು ಆರಂಭಿಸಿರ್ತಕ್ಕಂಥದ್ದು ನೋಡ್ತು. ನ್ಯೂ ಗಾಡ್ಸ್ ಆರ್ ಎಮರ್ಜ್ಡ್ ಇನ್ ಪ್ಲೇಸ್ ಆಫ್ ಓಲ್ಡ್ ಗಾಡ್ಸ್. ಈ ಹಿಂದೆ ನಿಸರ್ಗ ಶಕ್ತಿಗಳಾಗಿರ್ತಕ್ಕಂಥ ಪೃಥ್ವಿ ಇರ್ಬೋದು, ಅಗ್ನಿ ಇರ್ಬೋದು, ವರುಣ ಇರ್ಬೋದು, ವಾಯು ಇರ್ಬೋದು, ಮರುತ ಇರ್ಬೋದು, ಪರ್ಜನ್ಯ ಇವುಗಳನ್ನು ಅವರು ನೈಸರ್ಗಿಕ ಶಕ್ತಿಗಳನ್ನೇ ಆರಾಧಿಸ್ತಾ ಇದ್ದರು. ಬಟ್ ಇನ್ ದಿಸ್ ಪೀರಿಯಡ್ ದಿ ಬಿಗ್ಯಾನ್ ಟು ವರ್ಷಿಪ್ ಎ ನ್ಯೂ ಗಾಡ್ ಇನ್ ದ ಫಾರ್ಮ್ ಆಫ್ ದಿ ಸ್ಪಿರಿಟ್ಸ್ ಎಸ್ಪೆಷಲಿ ಗಾಡ್ಸ್ ಲೈಕ್ ವಿಷ್ಣು, ಶಿವ, ರುದ್ರ, ದ ಕಾನ್ಸೆಪ್ಟ್ ಆಫ್ ಟ್ರಿನಿಟಿ ಗ್ರ್ಯಾಜುಯಲಿ ಡೆವಲಪ್ಡ್ ಇನ್ ದಿಸ್ ಪೀರಿಯಡ್. ಇವುಗಳು ಇಲ್ಲಿ ಬೆಳೆದುಕೊಂಡು ಬಂದಿರತಕ್ಕಂಥ ನೋಡ್ತೀವಿ. ರುದ್ರ ಕೇಮ್ ಇನ್ ಟು ಪ್ರಾಮಿನೆನ್ಸ್ ಈ ಹಿಂದೆ ಇದ್ದಂಥ ದೇವತೆಗಳಿಗೆ ಬದಲಾಗಿ ವಿಷ್ಣು, ಶಿವ ಮತ್ತು ರುದ್ರ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿರ್ತಕ್ಕಂಥ ನೋಡ್ತೀವಿ. ವರ್ಷಿಪ್ ಆಫ್ ಗಾಡ್ಸ್ ಬಿಕಮ್ ಪಾಪ್ಯುಲರ್ ಈ ಹಿಂದೆ ಕೇವಲ ಯಜ್ಞಯಾಗಾದಿಗಳ ಮೂಲಕ ದೇವತೆಗಳಿಗೆ ಅವಿಸ್ಥಾನ ಅರ್ಪಿಸಿ ಅವರು ಅವುಗಳನ್ನು ಒಲಿಸ್ಕೊಳ್ತಕ್ಕಂಥದ್ದು ಅಥವಾ ತಮ್ಮ ಏಳಿಗೆಯನ್ನು ಬಯಸ್ತಕ್ಕಂಥದ್ದು ನಾವು ನೋಡ್ತಾ ಹೋಗ್ತೀವಿ. ಈಗ ದೇವತೆಗಳ ಆರಾಧನೆ ಪ್ರಾರಂಭವಾಗಿರ್ತಕ್ಕಂಥದ್ದನ್ನು ನಾವಿಲ್ಲಿ ಮುಖ್ಯವಾಗಿ ನೋಡ್ತಾ ಹೋಗ್ತೀವಿ. ರಿಲಿಜನ್ ಬಿಕಮ್ ಕಾಂಪ್ಲೆಕ್ಸ್ ಧರ್ಮ ಅತ್ಯಂತ ಸಂಕೀರ್ಣವಾಗಿರ್ತಕ್ಕಂಥದ್ದನ್ನು ನೋಡ್ತಾ ಹೋಗ್ತೀವಿ. ಯಜ್ಞಯಾಗಾದಿಗಳು ವೆಚ್ಚದಾಯಕವಾಗಿರ್ತಕ್ಕಂಥದ್ದನ್ನು ನೋಡ್ತಾ ಹೋಗ್ತೀವಿ. ಬಲಿ ಪದ್ಧತಿ ವ್ಯಾಪಕವಾಗಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ.
and rigid rituals were elaborated sacrifices. ವಿಶೇಷವಾಗಿ ಧರ್ಮ ಸಂಕೀರ್ಣವಾಗೋದ್ರ ಮೂಲಕ ಭಾಳ ಕಟ್ಟುಪಾಡುಗಳು ವ್ಯಾಪಕವಾಗಿ ಆಚರಣೆಗೆ ಬರೋದ್ರ ಮೂಲಕ ಧಾರ್ಮಿಕ ಸಂಪ್ರದಾಯಗಳ ಜೊತೆ ಧಾರ್ಮಿಕ ಆಚರಣೆಗಳು ಪೂಜಾ ವಿಧಿ ವಿಧಾನಗಳಲ್ಲಿ ಬದಲಾವಣೆ ಆಗಿರ್ತಕ್ಕಂಥ ಬಲಿ ಪದ್ಧತಿ ಜೊತೆಗೆ ಮಾಟ ಮಂತ್ರಗಳು ವಿಚ್ ಕ್ರಾಫ್ಟ್ ಮ್ಯಾಜಿಕ್ ತಂತ್ರಗಳು ಹೆಚ್ಚು ಮಹತ್ವವನ್ನು ಪಡ್ಕೊಂಡಿರ್ತಕ್ಕಂಥ ನಾವು ಉತ್ತರ ವೈದಿಕ ಸಂಸ್ಕೃತಿಯಲ್ಲಿ ನಾವು ನೋಡ್ತಾ ಹೋಗ್ತೀವಿ. ದ ಗ್ರೇಟೆಸ್ಟ್ ಡೆವಲಪ್ಮೆಂಟ್ ಆಫ್ ರಿಲಿಜನ್ ವಾಸ್ ಟ್ರಾನ್ಸ್ಮೈಗ್ರೇಷನ್ ಆಫ್ ಸೋಲ್. ಒಂದು ಕಡೆ ಆರ್ಯರು ಧರ್ಮವನ್ನು ಸಂಕೀರ್ಣಗೊಳಿಸಿದರೆ, ಇನ್ನೊಂದು ಕಡೆ ಋಷಿಮುನಿಗಳು ಆರ್ಯರ ಈ ಧಾರ್ಮಿಕ ಮತ್ತು ಸಾಮಾಜಿಕ ಕಟ್ಟುಪಾಡುಗಳನ್ನು ಪ್ರಶ್ನಿಸಿ ಅರಣ್ಯಗಳಲ್ಲಿ ತಪಸ್ಸುಗೈದು ಅಥವಾ ಧ್ಯಾನಮಗ್ನರಾಗಿ ಆಧ್ಯಾತ್ಮಿಕ ಚಿಂತನೆಯಲ್ಲಿ ತೊಡಗಿ ಮೋಕ್ಷ ಸಾಧನೆಯ ಮಾರ್ಗದ ಬಗ್ಗೆ ಅವರು ಪ್ರಸ್ತಾಪಿಸಿರ್ತಕ್ಕಂಥ ನೋಡ್ತದೆ. ಗ್ರೇಟ್ ಡೆವಲಪ್ಮೆಂಟ್ ಆಫ್ ರಿಲಿಜನ್ ವಾಸ್ ಟ್ರಾನ್ಸ್ಮೈಗ್ರೇಷನ್ ಆಫ್ ಸೋಲ್. ದೇಹ ಮರಣ ಹೊಂದಿದ ನಂತರದಲ್ಲಿ ಆತ್ಮ ಮತ್ತೊಂದು ದೇಹವನ್ನು ಸೇರ್ತಕ್ಕಂಥದ್ದು, ಇದನ್ನು ಆತ್ಮದ ವರ್ಗಾವಣೆ ಅಥವಾ ಬೇರೆ ದೇಹವನ್ನು ಸೇರ್ಪಡೆಗೊಳ್ತದೆ ಟ್ರಾನ್ಸ್ಮೈಗ್ರೇಷನ್ ಅಂತ ಹೇಳ್ತಿದ್ದ. ನ್ಯೂ ನೋಷನ್ ಲೈಕ್ ಮುಕ್ತಿ ಮಾಯಾ ಆ್ಯಂಡ್ ಕರ್ಮ, ವಿಶೇಷವಾಗಿ ಮೋಕ್ಷ ಸಾಧನೆಯ ಮಾರ್ಗಗಳಲ್ಲಿ ಇವುಗಳು ಮಹತ್ವವನ್ನು ಪಡ್ಕೊಂಡಿರ್ತಕ್ಕಂಥದ್ದು ನಾವು ನೋಡ್ತಾ ಹೋಗ್ತೀವಿ. ಅಂದರೆ ಒಂದು ದೇಹ ಮರಣ ಹೊಂದಿದ ನಂತರದಲ್ಲಿ ಆತ್ಮ ಯಾವ ಮುಂದಿನ ಜನ್ಮದಲ್ಲಿ ಏನಾಗ್ತದೆ ಅನ್ನೋದನ್ನು ನಿರ್ಧಾರ ಮಾಡಲಿಕ್ಕೆ ಅವನ ಕರ್ಮಗಳು ಕಾರಣವಾಗ್ತದೆ ಎಂಬ ಅರ್ಥದಲ್ಲಿ ಆಧ್ಯಾತ್ಮಿಕ ಚಿಂತನೆಗಳು ಪ್ರಾರಂಭವಾಗಿರ್ತಕ್ಕಂಥದ್ದು. ವಿಶೇಷವಾಗಿ ಭಕ್ತಿ ಮಾರ್ಗ, ಜ್ಞಾನ ಮಾರ್ಗ, ಕರ್ಮ ಮಾರ್ಗ, ಹೀಗೆ ಬೇರೆ ಬೇರೆ ಮಾರ್ಗಗಳನ್ನು ನಾವು ನೋಡ್ತಾ ಹೋಗ್ತೀವಿ. ಆಧ್ಯಾತ್ಮಿಕ ಚಿಂತನೆ, ತತ್ವಜ್ಞಾನಿಯ ವಿಚಾರಗಳು ಈ ಸಂದರ್ಭದಲ್ಲಿ ಬೆಳ್ಕೊಂಡು ಬಂದಿರತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ. ದ ಮ್ಯಾನ್ ಈಸ್ ಪನಿಷ್ಡ್ ಇನ್ ಪ್ರಪೋರ್ಷನ್ ಆಫ್ ಗುಡ್ ಆ್ಯಂಡ್ ಬ್ಯಾಡ್ ಡೀಡ್ಸ್ ಡನ್ ಬೈ ಹಿಸ್ ಲೈಫ್. ಈ ಆಧ್ಯಾತ್ಮಿಕವಾಗಿ ಮುಕ್ತಿ ಮಾಯ ಮತ್ತು ಕರ್ಮದ ಪರಿಕಲ್ಪನೆ ಅವರಲ್ಲಿ ಬೆಳೆದ ನಂತರದಲ್ಲಿ ವಿಶೇಷವಾಗಿ ಜನರು ತಮ್ಮ ಬದುಕಿನಲ್ಲಿ ಒಳ್ಳೆಯ ಮಾರ್ಗದಲ್ಲಿ ನಡೀಲಿಕ್ಕಾಗಿ ಇವುಗಳನ್ನು ಅನುಸರಿಸ್ಕೊಂಡು ಬರ್ತಕ್ಕಂಥ ನಾವು ನೋಡ್ತಾ ಹೋಗ್ತೀವಿ. ಯಾಕಂದರೆ ದೇಹ ಮರಣ ಹೊಂದಿದ ನಂತರದಲ್ಲಿ ಆತ್ಮಕ್ಕೆ ಮೋಕ್ಷ ಸಿಗ್ತಕ್ಕಂಥದ್ದು ಅಥವಾ ಆತ್ಮಕ್ಕೆ ಮುಂದೆ ಬೇರೆ ದೇಹವನ್ನು ಸೇರ್ತಕ್ಕಂಥದ್ರಲ್ಲಿ ಯಾವ ಆಧಾರದ ಮೇಲೆ ನಿರ್ಧಾರ ಆಗ್ತದೆ ಅಂದರೆ ಅವನು ಮಾಡ್ತಕ್ಕಂಥ ಒಳ್ಳೆಯ ಮತ್ತು ಕೆಟ್ಟ ಕೆಲಸಗಳ ಆಧಾರದ ಮೇಲೆ ಅನ್ನೋದನ್ನು ಆಧರಿಸಿತ್ತು. ದ ಡಾಕ್ಟ್ರಿನ್ ಆಫ್ ಬ್ರಹ್ಮನ್ ಆ್ಯಂಡ್ ಟ್ರೂ ನಾಲೆಡ್ಜ್ ಅಲೋನ್ ಲೆಡ್ ಟು ಇನ್ಫಿನೈಟ್ ಬ್ಲಿಸ್. ವಿಶೇಷವಾಗಿ ಅವನ ಬದುಕಿನಲ್ಲಿ ಅನುಸರಿಸ್ತಕ್ಕಂಥ ಒಳ್ಳೆಯ ವಿಚಾರಗಳು, ಒಳ್ಳೆಯ ನಡವಳಿಕೆಗಳು ಮಾತ್ರ ಅವನನ್ನು ಮೋಕ್ಷ ಸಾಧನೆ ತಕ್ಕೊಂಡೊಯ್ಯಬಲ್ಲವು ಎಂಬ ವಿಚಾರವನ್ನು ಅವರು ಪ್ರತಿಪಾದಿಸಿರ್ತಕ್ಕಂಥ ನೋಡ್ತಾ. ಈ ಸಂದರ್ಭದಲ್ಲಿ ಆರು ದರ್ಶನಗಳು, ಚಡ್ ದರ್ಶನಗಳು ಪ್ರಾಮುಖ್ಯತೆಯನ್ನು ಪಡ್ಕೊಂಡಿರ್ತಕ್ಕಂಥದ್ದನ್ನು ನಾವಿಲ್ಲಿ ಮುಖ್ಯವಾಗಿ ನೋಡ್ತಾ ಹೋಗ್ತೀವಿ. ವಿಶೇಷವಾಗಿ ಧಾರ್ಮಿಕ ಆಚರಣೆಗಳು ಒಂದು ಕಡೆ ಸಂಕೀರ್ಣಗೊಳ್ತಾ ಹೋದರೆ, ಇನ್ನೊಂದು ಕಡೆ ಆಧ್ಯಾತ್ಮಿಕ ಚಿಂತನೆಗಳು ವ್ಯಕ್ತಿಯನ್ನು ಸರಳ ಮಾರ್ಗದೆಡೆಗೆ, ಸನ್ಮಾರ್ಗದೆಡೆಗೆ ಕೊಂಡೊಯ್ಯತಕ್ಕಂಥ ವಿಚಾರಧಾರೆಗಳನ್ನು ಕೂಡ ಪ್ರತಿಪಾದಿಸುವುದ್ರ ಮೂಲಕ ತತ್ವಜ್ಞಾನೀಯ ತತ್ವಶಾಸ್ತ್ರೀಯ ಬೆಳವಣಿಗೆಗೆ ಇದು ನಾಂದಿಯಾಗಿರ್ತಕ್ಕಂಥದ್ದನ್ನು ನಾವು ಮುಖ್ಯವಾಗಿ ನೋಡ್ತಾ ಹೋಗ್ತೀವಿ.